ಫ್ರೆಂಡ್ಸ್, ಕಾರ್ಪೊರೇಟ್ ವ್ಯಾಲ್ಯೂಯೇಷನ್ ಅಲ್ಲಿ ನಮಗೆ ಒಂದು ಕ್ವೆಶ್ಚನ್ ಇದೆ. ಈ ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದಾನೆ ಅಂದ್ರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಕೇಳಿದಾನೆ. ಒಂದು ಕಂಪನಿಯ ಒಂದು ಬಿಸ್ನೆಸ್ ನ ಫರ್ಮ್ ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾನೆ. ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ. ಇನ್ ದ ಕರೆಂಟ್ ಇಯರ್ ಎ ಫರ್ಮ್ ಹ್ಯಾಸ್ ರಿಪೋರ್ಟೆಡ್ ಪ್ರಾಫಿಟ್ ಆಫ್ 65 lakhs ಆಫ್ಟರ್ ಪೇಯಿಂಗ್ ಟ್ಯಾಕ್ಸಸ್ ಅಟ್ 35% On close examination, the analyst ascertained that the current year's income includes an extraordinary income of rupees 10 lakhs and an extraordinary loss of 3 lakhs. Apart from existing operations, which are normal in nature and likely to continue in future, the company expects to launch a new product in the coming year. So, already business maadta idrante 65 lakh rupay labha profit bandidirutte after tax. ಇದರ ಮಧ್ಯದಲ್ಲಿ ಕೆಲವು ಎಕ್ಸ್ಟ್ರಾಆರ್ಡಿನರಿ ಇನ್ಕಮ್ ಒಂದು 10 ಲಕ್ಷ ಇದೆಯಂತೆ. ಒಂದು ಎಕ್ಸ್ಟ್ರಾಆರ್ಡಿನರಿ ಲಾಸ್ ಒಂದು 3 lakh ರುಪೀಸ್ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರಂತೆ ನೆಟ್ ಪ್ರಾಫಿಟ್ ಅಲ್ಲಿ. ಅದ ಬಿಟ್ಟು ಓಕೆನಾ, ಯಾವ್ದೋ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರಂತೆ. ಓಕೆನಾ, ಆ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ಮೇಲೆ ಎಷ್ಟು ಸೇಲ್ಸ್ ಆಗಿದೆ, ಎಷ್ಟು ಏನೇನ್ ಖರ್ಚಾಗಿದೆ, ಏನೇನೋ ಇನ್ಕಮ್ ಬಂದಿದೆ ಅಂತ ಕೊಟ್ಟಿದ್ದಾರೆ. ಸೇಲ್ಸ್ 60 lakh ಬರುತ್ತಂತೆ ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರೆ. ಅದಕ್ಕೆ ಮೆಟೀರಿಯಲ್ ಖರ್ಚಾಗುತ್ತಂತೆ, ಲೇಬರ್ ಖರ್ಚಾಗುತ್ತೆ, ಅಲೋಕೇಟೆಡ್ ಫಿಕ್ಸ್ ಕಾಸ್ಟ್ ಆಲ್ರೆಡಿ ಮಾಡ್ಬಿಟ್ಟಿರ್ತೀವಿ, ಅಡಿಷನಲ್ ಫಿಕ್ಸ್ ಕಾಸ್ಟ್ 8 lakh ಆಗುತ್ತಂತೆ. ಫ್ರಮ್ ದ ಇನ್ಫಾರ್ಮೇಶನ್ ಕಂಪ್ಯೂಟ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ ಗಿವನ್ ದ ಕ್ಯಾಪಿಟಲೈಸೇಷನ್ ರೇಟ್ ಅಪ್ಲಿಕೇಬಲ್ ಟು ಸಚ್ ಬಿಸ್ನೆಸ್ ಇನ್ ದ ಮಾರ್ಕೆಟ್ ಈಸ್ 15%. ನೋಡಿ, ಕ್ಯಾಪಿಟಲೈಸೇಷನ್ ರೇಟ್ ಅಂದ್ರೆ KO, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕಂಪನಿ ಬಂಡವಾಳ ತಗೊಂಬಂದಾಗ ನೋಡಿ ಮೀನಿಂಗ್ ಹೇಳ್ತೀನಿ ಇದಕ್ಕೆ, ವಾಟ್ ಈಸ್ ದಟ್ ಆಕ್ಚುಲಿ ಅಂತ ಹೇಳಿ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ KO ಅಂತ ಹೇಳಿದ್ರೆ, ನಾವು ಎಷ್ಟು ಸಾಲ ತಂದಿರ್ತೀವಿ, ಆ ಸಾಲಕ್ಕೆ ಒಂದು ವರ್ಷಕ್ಕೆ ನಾವು ಎಷ್ಟು ಕೊಡಬೇಕಾಗುತ್ತೆ, ಇಂಟ್ರೆಸ್ಟ್ ಆಗ್ಲಿ ಡಿವಿಡೆಂಡ್ಸ್ ಆಗ್ಲಿ ಎಲ್ಲಾ ಸೇರಿಸಿ ಎಷ್ಟು ಕೊಡ್ತೀವಿ ಅಂದ್ರೆ 15% ಕೊಡ್ತೀವಿ ಅಂತೆ. ಅಂದ್ರೆ ನೀವು 100 rupees ಬಂಡವಾಳ ತಗೊಂಬಂದ್ರೆ, ಇಫ್ ಯು ಹ್ಯಾವ್ 100 rupees ಆಫ್ ಕ್ಯಾಪಿಟಲ್, ಯು ಹ್ಯಾವ್ ಟು ಪೇ 15 rupees ಆಫ್ ಕಾಸ್ಟ್, ಮೀನ್ಸ್ ಎಕ್ಸ್ಪೆನ್ಸಸ್ ಫಾರ್ ದ ಕ್ಯಾಪಿಟಲ್ ಯು ಬರೋ. ಅದಕ್ಕಿಂತಲೂ ಜಾಸ್ತಿ ಬಂದ್ರೆ ಪ್ರಾಫಿಟ್ ಅಷ್ಟೇ ಅಂತ ಆಗ್ತಿದ್ಯಾ. ಈಗ ಸಾಲ ತಗೊಂಡ್ಬರ್ತೀವಿ ಬ್ಯಾಂಕ್ ಅಲ್ಲಿ, ಅವನ್ ಹೇಳ್ತಾನೆ 12% ಅಂತ ಹೇಳ್ತಾನೆ. ನಮ್ಮ ಹತ್ರ ಈಕ್ವಿಟಿ ಶೇರ್ ಹೋಲ್ಡರ್ಸ್ 1 lakh rupees ಕೊಡ್ತಾರೆ, ಅಪ್ಪ ನಿಂಗೆ 15% ಕೊಡ್ತೀನಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವ್ರಿಗೆ ರಿಸ್ಕ್ ಜಾಸ್ತಿ ಇರುತ್ತದೆ, ಸಾಲ ತಗೊಂಬಂದವ್ರಿಗೆ ರಿಸ್ಕ್ ಕಡಿಮೆ ಇರುತ್ತೆ. ಯಾಕೆಂದ್ರೆ ಅಸೆಟ್ಸ್ ಎಲ್ಲ ನಾವೇನ್ ಮಾಡಿರ್ತೀವಿ, ಸೆಕ್ಯೂರಿಟಿ ಆಗಿ ಕೊಟ್ಟಿರ್ತೀವಿ, ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಅವೆಲ್ಲ ಸೇರಿ ಇಬ್ಬರದ್ದು ಸೇರಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿರುತ್ತಂತೆ, 15% ಅಂತ ಹೇಳ್ತಾರೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಈ ತರ ಬರ್ಕೊಳ್ಳಿ, ಅವ್ನು ಕೇಳಿರೋ ಕ್ವಶನ್ ಏನು, ವಾಟ್ ಈಸ್ ದ ಓವರ್ ಆಲ್ ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಈಗ ಈ ತರ ಬರ್ಕೊಳ್ಳಿ, ಕಂಪ್ಯೂಟೇಶನ್ ಆಫ್ ವ್ಯಾಲ್ಯೂ ಆಫ್ ಬಿಸ್ನೆಸ್, ವ್ಯಾಲ್ಯೂ ಆಫ್ ಬಿಸ್ನೆಸ್. ಇದರಲ್ಲಿ ಅಮೌಂಟ್ ಇನ್ನರ್ ಕಾಲಮ್, ಅಮೌಂಟ್ ಔಟರ್ ಕಾಲಮ್ ಹಾಕೋದು ಆಗ್ಬೋದಾ? ಆಗ್ಬೋದೇನ್ರಿ? ನಮಗೆ ಪ್ರಾಫಿಟ್ ಬಂದಿದೆ, ಪ್ರಾಫಿಟ್ ಇನ್ ನಾರ್ಮಲ್ ಬಿಸ್ನೆಸ್, ಏನಿದು ಪ್ರಾಫಿಟ್ ಇನ್ ನಾರ್ಮಲ್ ಬಿಸ್ನೆಸ್ ನಲ್ಲಿ ನಮ್ಗೆ ಎಷ್ಟು ಲಾಭ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. 65 lakhs ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? 65 lakhs. ಇದು 65% ಗೆ ಯಾಕೆ ಹೇಳಿ ನೋಡೋಣ. ನೋಡಿ, 100 rupees ಲಾಭ ಬಂದಿದ್ರೆ 35% ಟ್ಯಾಕ್ಸ್ ಹೋದ್ರೆ ಇನ್ನೆಷ್ಟು ಬಂದಿರುತ್ತೆ ಆಫ್ಟರ್ ಟ್ಯಾಕ್ಸ್? 65 ಇರುತ್ತೆ. ಕರೆಕ್ಟಾ? ಇಫ್ 100 rupees ಇಸ್ ಯೋರ್ ಪ್ರಾಫಿಟ್, ಇಫ್ 35% ಇಸ್ ದ ಟ್ಯಾಕ್ಸ್ ರೇಟ್, then what is your net profit after tax is 65, and 65 lakhs profit after tax is given. Now we are converting 65 lakhs after tax into before tax, so into 100 is baruthe 1 crore baruthe. Correct? This is the net profit before tax, net profit before tax. Idralli yen include aagidhi antandre extraordinary income include aagidhi ante. ಎಕ್ಸ್ಟ್ರಾಆರ್ಡಿನರಿ ಇನ್ಕಮ್ ಅಂದ್ರೆ ಏನೋ, ವಿಚ್ ಇಸ್ ನಾಟ್ ಎ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ ಇನ್ಕಮ್. ನಾವು ಮಾಡಬೇಕಾಗಿರೋದೇನೋ ನಾರ್ಮಲ್ ಬಿಸ್ನೆಸ್ ಇನ್ಕಮ್. ಕರೆಕ್ಟಾ? ಸೊ ದೇರ್ ಫೋರ್ ಎಕ್ಸ್ಟ್ರಾಆರ್ಡಿನರಿ ಬಿಸ್ನೆಸ್ ಇನ್ಕಮ್ ಎಷ್ಟಿದೆ? 10 lakhs ಇದೆ. ಕರೆಕ್ಟಾ?
ಇದರಲ್ಲಿ ಓಕೆನಾ ಇದರಲ್ಲಿ ಎಕ್ಸ್ಟ್ರಾಆರ್ಡಿನರಿ ಲಾಸಸ್ ನ ಮೈನಸ್ ಮಾಡಿರ್ತೀವಿ ಕರೆಕ್ಟಾ ಎಕ್ಸ್ಟ್ರಾಆರ್ಡಿನರಿ ಇನ್ಕಮ್ ಏನ್ ಮಾಡಿದೀವಿ ಆಡ್ ಮಾಡಿದೀವಿ ಅದಕ್ಕೆ ಇದನ್ನ ಮೈನಸ್ ಮಾಡ್ಕೊಳ್ತೀವಿ ಹಾಗೆ ಎಕ್ಸ್ಟ್ರಾಆರ್ಡಿನರಿ ಲಾಸಸ್ ನ ಏನ್ ಮಾಡಿರ್ತೀವಿ ಮೈನಸ್ ಮಾಡಿದ್ವಿ ಈಗ ಏನ್ ಮಾಡಣ ಆಡ್ ಮಾಡಣ 3 ಲಕ್ಷ ರೂಪೀಸ್ ಹಾಗಾದ್ರೆ ಎಕ್ಸ್ಟ್ರಾಆರ್ಡಿನರಿ ಇನ್ಕಮ್ ಅಲ್ಲಿ ಎಕ್ಸ್ಟ್ರಾಆರ್ಡಿನರಿ ಲಾಸಸ್ ನ ಅಡ್ಜಸ್ಟ್ ಮಾಡಿ ಇನ್ ಮೈನಸ್ ಎಷ್ಟು ಮಾಡಬೇಕಾಗುತ್ತೆ 7 ಲಕ್ಷ ರೂಪೀಸ್ ನ ಮೈನಸ್ ಮಾಡ ಮಾಡಿದ್ರೆ ಎಷ್ಟು ಬರುತ್ತೆ 93 ಲಕ್ಷ ರೂಪೀಸ್ ಅಷ್ಟು ಪ್ರಾಫಿಟ್ ಬರುತ್ತೆ ಎಷ್ಟು ಬರುತ್ತಪ್ಪ 93 ಲಕ್ಷ ರೂಪೀಸ್ ಕರೆಕ್ಟ್ ಏನ್ರಿ ಈಗ ಇದು ಪ್ರಾಫಿಟ್ ಆಕ್ಚುಲಿ ಇನ್ ದ ನಾರ್ಮಲ್ ಬಿಸಿನೆಸ್ ಇದಕ್ಕೆ ಏನ್ ಆಡ್ ಮಾಡಣ ಗೊತ್ತಾ ಇದಕ್ಕೆ ಪ್ರಾಫಿಟ್ ಆನ್ ನ್ಯೂ ಪ್ರಾಡಕ್ಟ್ ಲಾಂಚ್ ಏನಿದು ಪ್ರಾಫಿಟ್ ಆನ್ ನ್ಯೂ ಪ್ರಾಡಕ್ಟ್ ಲಾಂಚ್ ನೋಡಿ ಸೇಲ್ಸ್ ಎಷ್ಟು ಆಗಿದೆಪ್ಪ ನ್ಯೂ ಪ್ರಾಡಕ್ಟ್ ಲಾಂಚ್ ದು 60 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಇದರಲ್ಲಿ ಏನೇನ್ ಎಕ್ಸ್ಪೆನ್ಸಸ್ ಆಗುತ್ತೆ ಕಾಸ್ಟ್ ಮೆಟೀರಿಯಲ್ ಎಷ್ಟು ಆಗಿದೆ ಅಂತ 15 15 ಲಕ್ಷ ಆಮೇಲೆ ಲೇಬರ್ ಎಷ್ಟು ಆಗಿದೆ ಅಂತ 10 ಲಕ್ಷ ನೋಡಿ ಅಲೋಕೇಟೆಡ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ತಗೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಎಕ್ಸ್ಪೆನ್ಸಸ್ ನ ಅಲೋಕೇಟ್ ಮಾಡ್ಬಿಟ್ಟಿದೀವಿ ಓಕೆನಾ ಆದ್ರೆ ಆಕ್ಚುಯಲ್ ಆಗಿ ಆಗಿರೋದೆಷ್ಟು ಅಡಿಷನಲ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 8 ಲಕ್ಷ ಕರೆಕ್ಟ್ ಏನಪ್ಪ ಈಗ ಒಟ್ಟು ಎಷ್ಟು ಆಯ್ತಪ್ಪ 33 ಲಕ್ಷ ರೂಪೀಸ್ ಆಯ್ತು ಕರೆಕ್ಟಾ 60 ನಲ್ಲಿ 33 ಲಕ್ಷ ಹೋದ್ರೆ ಇನ್ನೆಷ್ಟು ಬರುತ್ತೆ 23 ಲಕ್ಷ ಬರುತ್ತೆ ಕರೆಕ್ಟ್ ಏನ್ರಿ 27 ಬರುತ್ತಾ ಇದ 60 ಮೈನಸ್ 33 ಇಸ್ 27 27 ಐ ಆಮ್ ಸಾರಿ 27 ಓಕೆ ಮೈ ಮಿಸ್ಟೇಕ್ ಈಗ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಇದು ಓಲ್ಡ್ ಬಿಸ್ನೆಸ್ ನಲ್ಲಿ ಬಂದಿರತಕ್ಕಂತ ಲಾಭ ಇದು ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಬಂದಿರೋ ಪ್ರಾಫಿಟ್ ಒಟ್ಟು ಪ್ರಾಫಿಟ್ 1 ಕ್ರೋರ್ 20 ಲ್ಯಾಕ್ಸ್ ಬರ್ತಾ ಇದೆ ಕರೆಕ್ಟ್ ಏನಪ್ಪ 1 ಕ್ರೋರ್ 20 ಲ್ಯಾಕ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದರಲ್ಲಿ ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾನೆ 35% ಮೈನಸ್ ಮಾಡಿ ಎಷ್ಟು ಬರುತ್ತಾ ಹೇಳಿ ಬೇಗನೆ ಹೇಳಬೇಕು ಎಷ್ಟು ಬರುತ್ತೆ 1 ಕ್ರೋರ್ 20 ಲ್ಯಾಕ್ಸ್ ಅಲ್ಲಿ 35% 42 ಲ್ಯಾಕ್ಸ್ ಬರುತ್ತೆ ಕರೆಕ್ಟ್ ಏನ್ರಿ ಇನ್ನ 78 ಲ್ಯಾಕ್ ರುಪೀಸ್ ಏನ್ ಬರ್ತಾ ಇದೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದೆ ಕರೆಕ್ಟಾ ಈಗ ಈ ಪ್ರಾಫಿಟ್ ಯಾರಿಗೆ ಹೋಗುತ್ತಪ್ಪ ದಿಸ್ ಈಸ್ ದ ಪ್ರಾಫಿಟ್ ಫಾರ್ ಏನು ಶೇರ್ ಹೋಲ್ಡರ್ಸ್ ಕರೆಕ್ಟಾ ಅಥವಾ ಫ್ಯೂಚರ್ ಪ್ರಾಫಿಟ್ಸ್ ಅಥವಾ ಪ್ರಾಫಿಟ್ಸ್ ಫಾರ್ ಕಂಪನಿ ಹೌದಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಈಗ ನಾವು ಏನ್ ಮಾಡೋಣ ಅಂದ್ರೆ ವ್ಯಾಲ್ಯೂ ಆಫ್ ಬಿಸ್ನೆಸ್ ನ ಮಾಡೋಣ ನೋಡಿ ವ್ಯಾಲ್ಯೂ ಆಫ್ ಬಿಸ್ನೆಸ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲೈಸೇಷನ್ ರೇಟ್ ಈಗ ಒಂದ್ ನಿಮಿಷ ನೋಡಿ ಇಲ್ಲಿ 78 ಲ್ಯಾಕ್ಸ್ ಇಸ್ ದ ಪ್ರಾಫಿಟ್ ವಾಟ್ ಇಸ್ ದ ಕ್ಯಾಪಿಟಲೈಸೇಷನ್ ರೇಟ್ 15% ನಾನು 0.15 ಅಂತ ಹೇಳ್ತೀನಿ ತಪ್ಪೇನಿಲ್ಲ ತಾನೇ ನಿಮ್ ಬೇಕಾದ್ರೆ 15 ಹಾಕೊಂಡ್ರೆ ಇಲ್ಲಿ 8 to 100 ಮಾಡ್ಕೊಡ್ರಿ ಅರ್ಥ ಆಗ್ತಿದ್ಯಾ ಇಲ್ಲಿ 15 ಹಾಕೊಂಡೆ ಅಂತ ಇಟ್ಕೊಳ್ಳಿ 100 ಹಾಕೊಡಿ ಇಲ್ಲ 0.15 ಹಾಕೊಡ್ರಿ ಯಾವ್ದಾದ್ರು ಒಂದ್ ಮಾಡಿ ಎಷ್ಟು ಬರುತ್ತೆ ಹೇಳಿ 5 ಕ್ರೋರ್ 20 ಲ್ಯಾಕ್ಸ್ ಬರ್ತಾ ಇದೆ ಕರೆಕ್ಟಾ ಸರ್ ಸೊ ಹಾಗಾದ್ರೆ ದ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಥವಾ ದ ಟೋಟಲ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ ಈಸ್ 5 ಕ್ರೋರ್ 20 ಲ್ಯಾಕ್ಸ್ ನೋಡಿ ಈ ಪ್ರಾಬ್ಲಮ್ ಗೆ ನಿಮ್ಗೆ 15 ಮಾರ್ಕ್ಸ್ ಬರುತ್ತೆ 15 ಮಾರ್ಕ್ಸ್ ಎಸ್ ಅಬ್ಸಲ್ಯೂಟ್ಲಿ ವಿಲ್ ಗೆಟ್ 15 ಮಾರ್ಕ್ಸ್ ಅಬ್ಸಲ್ಯೂಟ್ಲಿ ವಿಲ್ ಗೆಟ್ 15 ಮಾರ್ಕ್ಸ್ ಬಿಕಾಸ್ ದಿಸ್ ಕ್ವಶನ್ ಕೆ ನಾಟ್ ಬಿ ಆಸ್ಕ್ ಫಾರ್ 5 ಮಾರ್ಕ್ಸ್ ಬಿಕಾಸ್ ಇಟ್ ವಿಲ್ ಬಿ ಟೂ ಮಚ್ ಕರೆಕ್ಟಾ ದಿಸ್ ಈಸ್ ಮೆಂಟ್ ಫಾರ್ 15 ಮಾರ್ಕ್ಸ್